ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ದಿನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಯಾವುದೇ ಒಂದು ಅಡುಗೆ ವಿಡಿಯೋ ನಾನು ಹಾಕ್ತಾ ಇಲ್ಲ, ಬದಲಿಗೆ ಒಂದು ವಿಷಯನ ತೊಗೊಂಡಿದ್ದೀನಿ. ಅದೇನಪ್ಪ ಅಂದರೆ ಉಲ್ಲಾಸ, ಉತ್ಸಾಹ. ಈ ವಿಷಯ ಅಂದರೆ ಈ ಪದ ಕೇಳೋದಕ್ಕೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ. ಈ ಉಲ್ಲಾಸ, ಉತ್ಸಾಹ ಅನ್ನೋದು ನಮ್ಮ ಜೀವನದಲ್ಲೂ ನಾವು ಅಳವಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಮ್ಮ ಜೀವನದ ಪ್ರಯಾಣದಲ್ಲಿ ಬರುವಂಥ ಘಟನೆಗಳನ್ನ ನಾವು ಸ್ವೀಕರಿಸ್ತಾ ಹೋಗಬೇಕು. ಆವಾಗಲೇ ನಮ್ಮ ಜೀವನ ತುಂಬ ಖುಷಿಯಾಗಿ ಸಂತೋಷವಾಗಿರೋದು. ಹುಟ್ಟು ಜೊತೆಗೆ ಕೊನೆ ಅನ್ನೋದು ಸಾವು, ಇವೆರಡರ ಮಧ್ಯೆ ನಾವು ಏನು ಪ್ರಯಾಣ ಮಾಡ್ತೀವಲ್ಲ, ಆವಾಗ ನಮ್ಮ ಜೀವನ ಹೇಗೆ ಬರುತ್ತೆ ಅದನ್ನು ಹಾಗೆ ಸ್ವೀಕರಿಸ್ತಾ ಹೋಗಬೇಕು. ಅದರಲ್ಲಿ ಎರಡು ಅಂದರೆ ಅತಿ ಆಸೆ ಜೊತೆಗೆ ಅಸೂಹೆ, ಇವೆರಡನ್ನು ನಾವು ಏನಾದರೂ ನಮ್ಮ ಈ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾವಾಗಲೂ ಕಷ್ಟ ದುಃಖನ ನಾವು ಅನುಭವಿಸ್ತಾನೇ ಇರಬೇಕು. ಸದಾಕಾಲ ಖುಷಿಯಾಗಿ ಸಂತೋಷವಾಗಿರಬೇಕು ಅಂದರೆ ಇವೆರಡರ ವಿಷಯದ ಬಗ್ಗೆ ನಾವು ಯಾವಾಗಲೂ ಗಮನ ಇಟ್ಕೊಂಡಿರಬೇಕು. ನಮ್ಮ ಹತ್ರ ಏನಿರುತ್ತೆ ಅದರಲ್ಲೇ ನಾವು ಖುಷಿಯಾಗಿ ಸಂತೋಷವಾಗಿರಬೇಕು. ದುರಾಸೆ ಪಡೋಕ್ಕೆ ಹೋಗಬಾರ್ದು. ನಾವು ಎಲ್ಲಿವರೆಗೆ ನಾವು ದುರಾಸೆ ಪಡ್ತಾನೆ ಇರ್ತೀವೋ ಅಲ್ಲಿವರೆಗೆ ನಮಗೆ ದುಃಖ ತಪ್ಪಿದ್ದಲ್ಲ. ನಮ್ಮ ಹತ್ರ ಏನಿದೆ ಅದರಲ್ಲೇ ನಾವು ತೃಪ್ತಿ ಪಡಬೇಕು. ಓ, ಇದಿಷ್ಟು ನನಗೆ ಸಿಕ್ಕಿದೆಯಾ, ಇದರಿಂದ ಎಷ್ಟು ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡು ಖುಷಿಯಿಂದ ಸಂತೋಷವಾಗಿರಬೇಕು. ಬೇರೆಯವ್ರನ್ನ ನೋಡಿ ಅಸಹ್ಯ ಪಡಬಾರ್ದು. ಬೇರೆಯವ್ರಿಗೆ ಎಷ್ಟು ಒಳ್ಳೆ ದೊಡ್ಡ ಪೋಸ್ಟ್ ಸಿಕ್ಕಿದೆ ಅಂತ ಅಂದ್ಕೊಳ್ಳೋ ಬದಲು ನಮಗಿಂತ ಕೆಳಗಿರೋರನ್ನ ನೋಡಿ ನಾವು ಎಷ್ಟು ಚೆನ್ನಾಗಿದ್ದೀವಲ್ಲ ಅಂತ ಅಂದ್ಕೊಂಡು ಖುಷಿ ಪಡಬೇಕು. ಈ ಥರ ಪ್ರತಿಯೊಂದು ವಿಷಯದಲ್ಲೂ ಸಣ್ಣ ಸಣ್ಣ ಕರೆಕ್ಷನ್ಗಳು ನಮ್ಮ ಲೈಫಲ್ಲಿ ನಾವು ಮಾಡ್ಕೊಂಡ್ರಂತೂ ಸದಾ ಕಾಲ ಖುಷಿಯಾಗಿರ್ತೀವಿ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯ, ನಾವು ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿರಬೇಕು. ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಅದನ್ನು ತುಂಬ ಹೆದರ್ಕೋಬಾರ್ದು, ಅಥವಾ ಅಯ್ಯೋ ಈ ಪ್ರಾಬ್ಲಮ್ ಬಂದ್ಬಿಡುತ್ತಲ್ಲ, ಹೆಂಗಪ್ಪ ಫೇಸ್ ಮಾಡೋದು ಈ ಪ್ರಾಬ್ಲಮ್ನ ಅನ್ನೋ ಬದಲು ಪ್ರಾಬ್ಲಮ್ ಅಂದಮೇಲೆ ಸೊಲ್ಯೂಷನ್ ಇರಬೇಕು. ಆ ಸೊಲ್ಯೂಷನ್ ಏನು ಅಂತ ನಾವು ಹುಡುಕ್ತಾ ಹೋಗಬೇಕು. ಓ, ಬಂದಿದೆಯಾ, ಹೋಗುತ್ತೆ, ಅಷ್ಟೇ ಇಷ್ಟೇನಾ ಈ ಪ್ರಾಬ್ಲಮ್ಮು, ಸಾಲ್ವ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಈಸಿಯಾಗಿ ನಾವು ತೊಗೊಳ್ತಾ ಹೋಗಬೇಕು. ನಾವು ಎಷ್ಟು ಈಸಿಯಾಗಿ ನಮ್ಮ ಲೈಫ್ನ ತೊಗೊಳ್ತೀವೋ ಅಷ್ಟು ಖುಷಿಯಾಗಿ ಅಷ್ಟು ಸಂತೋಷವಾಗಿರ್ತೀವಿ. ನಾವು ಸಂತೋಷವಾಗಿದ್ದರೆ ನಮ್ಮ ಸುತ್ತಮುತ್ತ ಜನಗಳು ಸಂತೋಷವಾಗಿರುತ್ತೆ, ಪರಿಸರನೂ ಖುಷಿಯಾಗಿರುತ್ತೆ. ಎಲ್ಲಿವರೆಗೆ ನಾವು ದುಃಖವಾಗಿರ್ತೀವೋ ಆವಾಗ ಬೇರೆಯವ್ರ ಮೇಲೆ ನಾವು ಸಿಡಕ್ತಾ ಇರ್ತೀವಿ. ನಮ್ಮ ಸುತ್ತಮುತ್ತ ಪರಿಸರ ಕೂಡ ಅಷ್ಟೇ ನಮಗೆ ಒಂಥರ ಹಿಂಸೆ ಆಗೋ ಥರ ಇರುತ್ತೆ. ಸೊ ಫಸ್ಟು ಏನೇ ಒಂದು ಕಾರ್ಯ ಮಾಡಬೇಕಾದ್ರೂ ನಮ್ಮಿಂದನೇ ಶುರು ಮಾಡಬೇಕು, ನಮ್ಮ ಮನೆಯಿಂದನೇ ಶುರು ಮಾಡಬೇಕು. ಯಾವಾಗಲೂ ಸಂತೋಷವಾಗಿರಬೇಕು, ಯಾವಾಗಲೂ ಖುಷಿಯಾಗಿರಬೇಕು. ಸೊ ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾ ಇದ್ದರೆ ಸದಾ ಕಾಲ ನಮಗೂ ಒಳ್ಳೆಯದೇ ಆಗ್ತಾ ಇರುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಆವಾಗ ಯಾವಾಗಲೂ ಪಾಸಿಟಿವ್ ಎನರ್ಜಿನೇ ನಮ್ಮ ಹತ್ರ ಬರ್ತಾ ಇರುತ್ತೆ. ಸೊ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ ಯಾವಾಗಲೂ ನೆಗೆಟಿವಿಟಿನೇ ನಮ್ಮ ಹತ್ರ ಬರುತ್ತೆ. ಸೊ ಇದನ್ನು ನಾವು ತಲೆಯಲ್ಲಿಟ್ಕೊಂಡು ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಖುಷಿಯಾಗಿರಬೇಕು. ಕಷ್ಟ ಬಂದಮೇಲೆ ಯಾರು ಲೈಫಲ್ಲಿ ಕಷ್ಟ ಪಡೋರಲ್ಲ, ಅದೇ ಥರ ನನಗೆ ಕೂಡ ಕಷ್ಟ ಬಂದಿದೆ, ಇವತ್ತು ಬಂದಿದೆ, ಇದು ಸರಿ ಹೋಗುತ್ತೆ, ಸರಿ ಮಾಡ್ಕೋಬೇಕು ನಾನು ಅಂತ ಅಂದ್ಕೊಂಡು ನೆಕ್ಸ್ಟ್ ಮುಂದಿನ ದಿನಗಳನ್ನ ನಾವು ಖುಷಿಯಾಗಿರೋದನ್ನು ನೋಡ್ಕೋಬೇಕು. ಪ್ರೆಸೆಂಟ್ ನಾವು ಯಾವ ಥರ ಸ್ವೀಕರಿಸ್ತೀವಿ, ಪಾಸ್ಟು ಮತ್ತು ಫ್ಯೂಚರ್ ಕೂಡ ಅದೇ ಥರ ಇರುತ್ತೆ. ಪ್ರೆಸೆಂಟ್ ಲೈಫ್ ನಾವು ಖುಷಿಯಾಗಿದ್ದರೆ ಪಾಸ್ಟ್ ಯಾವಾಗಲೂ ಖುಷಿಯಾಗಿರುತ್ತೆ, ಫ್ಯೂಚರ್ ಕೂಡ ಯಾವಾಗಲೂ ಖುಷಿಯಾಗಿರುತ್ತೆ. ಪ್ರೆಸೆಂಟಲ್ಲಿ ಅಯ್ಯೋ ಅಯ್ಯೋ ಅಂದ್ಕೊಂಡು ಯಾವಾಗಲೂ ಕಷ್ಟನೇ ಅನುಭವಿಸ್ತಾ ಇದ್ದರೆ ನಾವು ಬರೋದನ್ನೆಲ್ಲ ದೊಡ್ಡ ಕಷ್ಟ, ಅಯ್ಯೋ ಇವತ್ತು ನಾನು ಈ ಅಡುಗೆ ಮಾಡಬೇಕಾ, ಯಾರಪ್ಪ ಅಡುಗೆ ಮಾಡ್ತಾರೆ ಅಂತ ಅಂದ್ಕೊಳ್ಳೋ ಬದಲು ವಾವ್ ಅಡುಗೆ ಮಾಡಬೇಕಾ, ಎಷ್ಟು ಚೆನ್ನಾಗಿರುತ್ತೆ ಇದು, ಟೇಸ್ಟಿ ಆಗಿರುವಂಥ ಫುಡ್ಡು, ಇದು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಇದು ಮಾಡೋದಂತೂ ಎಷ್ಟು ಸುಲಭ ಅಲ್ವಾ ಅಂತ ನಾವು ಮಾಡೋದಕ್ಕಿಂತ ಮುಂಚೆನೆ ನಮ್ಮ ಮೈಂಡ್ ಸೆಟ್ನ ಇಟ್ಕೊಂಡ್ಬಿಟ್ರೆ ಆ ಅಡುಗೆ ಮಾಡೋಕ್ಕೆ ಹೋಗಬೇಕಾದ್ರೆ ಎನರ್ಜಿ ಸಿಕ್ಕಂಗಾಗುತ್ತೆ. ಅಯ್ಯೋ ಯಾರು ಈ ಅಡುಗೆ ಮಾಡ್ತಾರೆ, ಅಡುಗೆ ಮನೆ ಅಡುಗೆ ಮಾಡಿದ್ರೆ ಕ್ಲೀನ್ ಮಾಡಬೇಕು, ಅಯ್ಯೋ ಎಷ್ಟು ಕೆಲಸ ಅಂತ ಅಂದ್ಕೊಳ್ತಾ ಇದ್ದರೆ ಅದೇ ಥರ ಮಾಡೋಕ್ಕಿಂತ ಮುಂಚೆನೇ ಭಯ ಶುರುವಾಗೋಗ್ಬಿಡುತ್ತೆ. ಸೊ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ ಅದನ್ನು ಖುಷಿಯಿಂದ ಸ್ವೀಕರಿಸಬೇಕು. ಇಷ್ಟೇನಾ, ವಾವ್ ಸೂಪರ್,
ತುಂಬ ಫಾಸ್ಟಾಗಿ ಮಾಡ್ಬೋದು, ತುಂಬ ಬೇಗ ಮಾಡ್ಬೋದು ಈ ಕೆಲಸನ. ಆ ಕೆಲಸ ಎಷ್ಟು ಚೆನ್ನಾಗಿದೆ ಅಂತ ಅನ್ನಬೇಕು. ಕೆಲಸ ಮಾಡೋದಷ್ಟೇ ನಾವು ನೋಡಬೇಕು, ಅದರಿಂದ ಪ್ರತಿಫಲ ನಾವು ಪಡೆಯೋಕ್ಕೆ ಹೋಗಬಾರ್ದು. ಈ ಕೆಲಸ ಮಾಡಿದ ನಂತರ ಓ ಯಾರೋ ನನಗೆ ಈ ಕೆಲಸ ಮಾಡೋದಕ್ಕೆ ಹೊಗಳಲೇ ಇಲ್ಲ, ಯಾರೋ ನನಗೇನು ಹೇಳಲೇ ಇಲ್ವಲ್ಲ, ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ಒಬ್ಬರು ನನಗೆ ಇದಕ್ಕೆ ಒಂದು ಕಾಂಪ್ಲಿಮೆಂಟ್ ಕೊಡಲಿಲ್ವಲ್ಲ ಅಂತ ನಾವು ಅಂದ್ಕೊಳ್ತಾ ಇದ್ದರೆ ಓ ಇಷ್ಟು ಕೆಲಸ ಮಾಡಿದ್ರು ಏನು ಪ್ರಯೋಜನ ಅನ್ನೋದು ನಮ್ಮ ಮನಸ್ಸಲ್ಲಿಗೆ ಉಳ್ಕೊಂಡಿರುತ್ತೆ. ಅದ್ರ ಬದಲು ಕೆಲಸ ಮಾಡೋದು ನಮ್ಮ ಕರ್ತವ್ಯ, ಡ್ಯೂಟಿ. ಅದ್ರ ಫಲನ ನಾವು ಅನುಭವಿಸೋಕೆ ಹೋಗ್ಬಾರ್ದು. ಅವರು ಹೇಳಿದ್ರು, ಕಾಂಪ್ಲಿಮೆಂಟ್ ಕೊಟ್ಟರು ಅಂತೇನೆ ಬಿಟ್ಟರು ಅಂತೇನೆ, ಈ ಮಾಡೋ ಕೆಲಸದಲ್ಲಿ ನಮಗೆ ಖುಷಿ ಸಂತೋಷ ಅನ್ನೋದಿರಬೇಕು. ಈ ಥರ ಒಂದು ಪುಟ್ಟ ಸಂತೋಷದ ಘಟನೆಗಳನ್ನ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತಾ ಹೋಗಬೇಕು. ಆವಾಗ ನಮ್ಮ ಲೈಫ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವಾಗಲೂ ನಮ್ಮ ಲೈಫ್ ಜರ್ನಿ ಚೆನ್ನಾಗಿರಬೇಕು ಅಂದರೆ ಉಲ್ಲಾಸ ಉತ್ಸಾಹದಿಂದ ನಾವು ಯಾವಾಗಲೂ ಸದಾ ಕಾಲ ಎನರ್ಜೆಟಿಕ್ ಆಗಿರಬೇಕು. ಆವಾಗ ನಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಷಯನ ಅಂತ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ವಿಡಿಯೋಸ್ ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ. ಯಾಕೆಂದರೆ ನಾನು ಕಲಾ ಮಾಧ್ಯಮದಲ್ಲಿ ನಾನು ನನ್ನ ಬಗ್ಗೆ ಎಲ್ಲ ಹೇಳ್ಕೊಂಡಾಗ ನೀವು ಯಾವಾಗಲೂ ಒಂದೇ ಥರ ಅಡುಗೆ ವಿಡಿಯೋಸೇ ಮಾಡೋ ಬದಲು ಮೋಟಿವೇಶ್ನಲ್ ವಿಡಿಯೋಸು ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಅವತ್ತಿಂದ ನಾನು ಮೋಟಿವೇಶ್ನಲ್ ವಿಡಿಯೋಸ್ಗಳು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಈ ವರ್ಡ್ ನಾನು ಕೇಳಿದ ತಕ್ಷಣ ಇದ್ರ ಬಗ್ಗೆ ನಾನು ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಬೇರೆಯವರ ಅನಿಸಿಕೆಗಳು ಕೂಡ ಅವ್ರೇನು ಹೇಳ್ತಾರೆ ಅಂತ ಕೇಳ್ಬೋದು ಅಂತ ಅಂದ್ಕೊಂಡೆ. ನೀವೆಲ್ಲ ಇದನ್ನು ಕೇಳಿದ್ದೀರಲ್ಲ, ನಿಮಗೇನು ಅನ್ನಿಸ್ತು, ಜೊತೆಗೆ ಇನ್ನೂ ಯಾವ ಥರ ನಾನು ಮಾತಾಡ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.